ಮೇಡಮ್ ಸಿದ್ದರಾಮಯ್ಯನವರು ಈ ವರ್ಣಾಕ್ಷೇತ್ರಕ್ಕೆ ಹುಲಿ ಮೇಡಮ್ ಮೇಡಮ್ ಸಿದ್ದರಾಮಯ್ಯನವರು ವರ್ಣಾಕ್ಷೇತ್ರಕ್ಕೆ ಹುಲಿ ಮೇಡಮ್ ಮಗ ಆಗ್ಲಿ ಅಪ್ಪ ಆಗ್ಲಿ ಸೋಮಣ್ಣವರು ನರಿ ಮೇಡಮ್ ಹೊಂಟೋದ್ರು ಏನ್ಕೋ ಬೇಕಾಗಿಲ್ಲ ಏನ್ಕೋ ಇಲ್ಲ ಮೇಡಮ್ ಸೋಮಣ್ಣವರೇ ಇಲ್ಲ ಈ ಕ್ಷೇತ್ರಕ್ಕೆ ಕೆಲಸ ಹುಡಿಕಂದ್ ಮಾಡಿದಾರೆ ನಿಮ್ ಗ್ರಾಮದಲ್ಲಿ ಅಷ್ಟೇ ಹಿಂಗೇನ ನಿಮ್ ಗ್ರಾಮದಲ್ಲಿ ನೀವು ಯಾವಾಗ್ಲೂ ಸಿದ್ದರಾಮಯ್ಯನವ್ರಿಗೆ ಸಪೋರ್ಟ್ ಮಾಡೋದು ಅದಕ್ಕೆ ಈಗ ಸಿದ್ದರಾಮಯ್ಯನವ್ರು ಅಂತ ಹೇಳ್ತಿದ್ದೀರಾ ಮಂಗಲ ಮೇಡಮ್ ನಮ್ಮ ಗ್ರಾಮದಲ್ಲಾಗ್ಲಿ ಪ್ರತಿ ಒಂದ್ ಗ್ರಾಮದಲ್ಲೂ ಅಷ್ಟೇ ಇಡೀ ವರ್ಣಾಕ್ಷೇತ್ರದಲ್ಲೂ ಅಷ್ಟೇ ಕೆಲಸ ಎಲ್ಲಿ ಅಂತ ಹುಡುಕ ರೀತಿ ಕೆಲಸ ಮಾಡಿದ್ದಾರೆ ಅಂತ ಒಂದು ಪ್ರತಿಭಾ ಕೆಲಸ ಮಾಡಿದ್ದಾರೆ ಮೇಡಮ್ ವರ್ಣಾಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಮೇಡಮ್ ಪ್ರತಿ ಗಲ್ಗಲಿಲುವೆ ಕಾಂಕ್ರೀಟ್ ರೋಡ್ ಇರ್ಬೋದು ಕೊರೋನಾ ಟೈಮಲ್ಲಿ ವಿ ಸೋಮಣ್ಣವ್ರು ಎಲ್ಲಿದ್ರು ಕೊರೋನಾ ಟೈಮಲ್ಲಿ ಅವ್ರು ಏನು ಆಹಾರಕ್ಕೆ ಇಟ್ಕೊಂಡಿದ್ರು ಗೋವಿಂದರಾಜನಗರ ಗೋವಿಂದ ಅವ ಕ್ಷೇತ್ರಕ್ಕೆ ಮಾಡಿದ್ರು ಮೇಡಮ್ ಇಲ್ಲಿ ವರ್ಣಾಕ್ಷೇತ್ರ ಇನ್ಮೇಲೆ ಬರ್ತಾರೆ ವರ್ಣಾಕ್ಷೇತ್ರದಲ್ಲಿ 200 ಜನ ಕೋವಿಡ್ ಅಲ್ಲಿ ಮನಗಿದ್ರಲ್ಲ ನಮ್ಮ ಚಿಕ್ಕ ಯತೀಂದ್ರ ಸಾಹೇಬ್ರು ಸ್ಕೂಲ್ ಅಲ್ಲಿ ಹಾಸ್ಟೆಲ್ ಅಲ್ಲಿ ಅಂತ ವ್ಯವಸ್ಥೆ ಮಾಡಿ ನಿಮ್ಗೊಂದು ನಿಮ್ ಕ್ಷೇತ್ರದಲ್ಲಿ ಒಂದು ಕಾಲೇಜ್ ಇಲ್ಲ ಕಾಲೇಜ್ ಕಾಲೇಜ್ ಐತಾ ಡಿಗ್ರಿ ಕಾಲೇಜ್ ಡಿಗ್ರಿ ಕಾಲೇಜ್ ಕ್ಷೇತ್ರ ಮೊದಲು ನಮ್ದು ಮೀಸಲು ಕ್ಷೇತ್ರ ಇತ್ತು ಟಿ ನರಸೀಪುರ ಮೈಸೂರು ಕ್ಷೇತ್ರ ಪುನರ್ವಿಂಗಡಣೆ ಇದು ವರ್ಣಾಕ್ಷೇತ್ರ ಆಗಿದೆ 15 ವರ್ಷ ಆಗಿದೆ 15 ವರ್ಷದಿಂದ ಏನ್ ಡೆವಲಪ್ಮೆಂಟ್ ಇಲ್ದೇ ಇವತ್ತು ಡೆವಲಪ್ಮೆಂಟ್ ಆಗಿದೆ ಈಗ ವರ್ಣ ಗ್ರಾಮಕ್ಕೆ ಹೋಗಿದ್ದೆ ಸರ್ ನಾನು ಅಲ್ಲಿ ಜನ ಹೇಳಿದ್ದು ಒಂದ್ ನಿಮಿಷ ತಡ್ರಿ ನೀವ್ ಹೆಂಗೆ ಹಂಗೆ ಅವರು ಕೂಡ ಮತದಾರ್ರೆ ಈಗ ವರ್ಣ ಗ್ರಾಮ 2 ಕೋಟಿ ಮಾಡಿ ಆ ರೋಡನ್ನ ತೋರಿಸಿ ಮಧ್ಯದಲ್ಲಿ ಪೈಪ್ಲೈನ್ ಹಾಕಿ ಅದ ಗಟ್ಟಿ ಮಾಡಿದ್ದಾರೆ ಅದು ನಮಗೆ ನೀರು ಯೂಸ್ ಆಗೋದಿಲ್ಲ ಅಂತ ಅಟ್ ಲೀಸ್ಟ್ ಹಸುಗಳು ನೀರು ಕುಡಿಯಕ್ಕಾಗಲ್ಲ ಅಂತ ನೀರು ಯೂಸ್ ಆಗಲ್ಲ ಅಂತಲ್ಲ ನೀರು ನಮ್ಮ ಈ ವರ್ಣ ವಿಭಾಗದಲ್ಲಿ ಪ್ರವಾಸೋದ್ಯಮಕ್ಕೆ ಅಂದ್ಬಿಟ್ಟು ಯೂಸ್ ಮಾಡ್ಕೊಂಡಿದ್ದಾರೆ ಅದ್ ಬಿಟ್ರೆ ನೀರ್ ಮಾತ್ರ ಬೋರ್ವೆಲ್ಗಳಿಗೆಲ್ಲ ಹೋಗುತ್ತೆ ನೀರೆಲ್ಲ ಈಗ ಕಾಂಗ್ರೆಸ್ ಸರ್ಕಾರ ಬಂದಿಷ್ಟು 70 ವರ್ಷ ಆಗದ ಕಾಂಗ್ರೆಸ್ ಬಿಜೆಪಿ ಅವ್ರು ಏನ್ ಮಾಡಿದರು